ನಾಲ್ಕು ವರ್ಷದಿಂದ ಸತತವಾಗಿ ಅದೇ 15,000 ರೂಪಾಯಿ ಸಾಲ ಮಾಡಿದ್ದು ಹೇಳಿದ್ರಿ ಸಿನಿಮಾದವರ ತರ ಯಾವತ್ತೂ ರೆವಿನ್ಯೂ ಹೇಳಬಾರದು ಕರೆಕ್ಟಾಗಿ ನೀವು ನನ್ನಲ್ಲಿಂದ ಹೇಳಿದೆ ಶಾಮಂಗು ಹೇಳಿದೆ ಏಯ್ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಹೇಳಬಾರ್ದು ಕಣ ಅಂತ ಕಷ್ಟದಲ್ಲಿ ಶುರುವಾಗವೆಲ್ಲ ಮುಂದೆ ಬಹಳ ಇಷ್ಟ ಆಗ್ತವೆ ಆ ಥರ ನಾಲ್ಕು ವರ್ಷದಲ್ಲಿ ಸುಮಾರು ಸತಿ ಚಂದ್ರವನ ಕ್ರಿಟಿಕ್ಸ್ ಅವಾರ್ಡ್ ಇದ್ರ ಈ ಪದ ಕೇಳ್ತಾನೆ ಇರುತ್ತೆ ಅವಾಗವಾಗ ಶಾಮ ಫೋನ್ ಮಾಡಿದಾಗ ಮಾತಾಡ್ತಾನೆ ನೀವು ಫೋನ್ ಮಾಡಿದಾಗ ಮತ್ತು ಯಾವುದೇ ಪತ್ರಕರ್ತ ಮಿತ್ರರಿಗೆ ಇದು ಗೊತ್ತು 200 ಸಿನಿಮಾ ಮೇಲೆ ವರ್ಷಕ್ಕೆ ನೋಡಿ ತಲೆನ ಅಷ್ಟೇ ಶಾಂತಿಯುತವಾಗಿ ಕಾಪಾಡಿಕೊಂಡು ಅವಾರ್ಡ್ ಕೊಡ್ತಿರಲ್ಲ ಎಲ್ರಿಗೂ ಒಂದು ದೀರ್ಘದಂಡ ನಮಸ್ಕಾರ ನಿಮಗೆ ಯಾಕಂದರೆ ತುಂಬ ಪೇಷನ್ಸ್ ಬೇಕು ಅದಕ್ಕೆ ಇನ್ನು ತಾವು ಕೇಳಿದ್ರಿ ಉದ್ಯಮ ಮತ್ತು ಮಾಧ್ಯಮದ ಸ್ನೇಹ ನನಗೆ ಶ್ಯಾಮ್ ಬಗ್ಗೆ ನಿಮ್ಮ ಬಗ್ಗೆ ಮತ್ತು ನಿಮ್ಮೆಲ್ಲ ಮಿತ್ರ ಮಂಡಳಿ ಬಗ್ಗೆ ಒಂದು ಅನುಮಾನ ಈ ಬ್ಯಾಗ್ ಸಿಕ್ಕಂಗೆ ಬೈದಿರ್ತೀರ ಸಿನಿಮಾಗೆ ಈ ಅವಾರ್ಡ್ ಕೊಡ್ಬೇಕಾದ್ರೆ ನೆನಪಿರುತ್ತೆ ಯಾರ್ಯಾರಿಗೆ ಎಷ್ಟು ಬೈದಿದ್ದಾರೆ ಅದು ಎಸ್ಪೆಷಲಿ ಶ್ಯಾಮಂಗೆ ಭಾರಿ ಕಷ್ಟ ಆಗ್ಬಿಡ್ತದೆ ತುಂಬ ಬೈದಿದ್ದೀನಿ ಕಣ ಇದಕ್ಕೆ ಬೇಡ ಅಂತಿರ್ತಾನೆ ಈ ಥರ ನಿಮ್ಮ ನಿಮ್ಮ ಜಗಳನ ಒಂದ್ಸತಿ ಹತ್ರ ಕೂತು ನೋಡಬೇಕು ಅನ್ನೋ ಆಸೆ ನನಗೆ ಅಂದರೆ ಯಾವುದೇ ಬೈಗುಗಳ ಒಬ್ಬನ ತಿದ್ದತ್ತೆ ನನ್ನ ಬೈದಷ್ಟು ಶ್ಯಾಮ ಪ್ರಾಯಶಃ ಯಾರನ್ನೂ ಬೈದಿಲ್ಲ ಏನಪ್ಪ ನಂದು ಶ್ಯಾಮಂದು ಒಂದು ಘಟನೆ ಯಾವುದೋ ಸಿನಿಮಾ ಹೆಸರು ಬೇಡ ನಾನು ಅವನು ಸೇರಿ ಒಂದು 10 ಗಂಟೆವರೆಗೆ ಜಗಳ ಆಡಿದ್ವಿ ನಂದೇ ಸಿನಿಮಾ ಪ್ರೆಸ್ ಮೀಟು ಏನೋ ಒಂದು ತಾತ್ವಿಕ ಕಾರಣಕ್ಕೆ ಅವನ ರೊಚ್ಚಿಗೆದ್ದ ನಾನು ರೊಚ್ಚಿಗೆದ್ದು ಮನೆಗೆ ಹೋದ್ವಿ ನಾನೊಂದು 10:30 ಮನೆಗೆ ಹೋಗ್ತಿದ್ದೀನಿ 10:30 ಫೋನ್ ಮಾಡಿದ್ದಾನೆ ಗಾಡಿ ಬ್ಯಾಲೆನ್ಸ್ ತಪ್ಪಿ ಬಿದ್ದುಬಿಟ್ಟಿದ್ದೀನಿ ಎಲ್ಲಿದೆ ಅಂತ ತಗೋದ್ರೆ ಅವನಿದ್ದ ಹಾಸ್ಪಿಟ್ಲಿಗೆ ಹೋಗಿ ಒಂದು 11:30 ಅಲ್ಲಿ ಅವನ ಜೊತೆಗಿದ್ದೆ ನಾನು 1 ಅವರ್ ಆಗಿದ್ದ ಮುಂಚಿನ ಜಗಳಕ್ಕೂ ನಾವು ಹಾಸ್ಪಿಟ್ಲಲ್ಲಿ ಒಬ್ರಿಗೊಬ್ರು ಮಾತಾಡಿಸ್ಕೊಂಡಿದ್ದಕ್ಕೂ ಸಂಬಂಧವೇ ಇಲ್ಲ ಆದರೆ ಯಾವುದೇ ವೈಯಕ್ತಿಕ ಕಾರಣಗಳಿಗೆ ಜಗಳ ಆಗಲ್ವಲ್ಲ ಹಾಗೆ ಒಂದು ಸಿನಿಮಾನ ತಿದ್ದದಾಗಲಿ ಹೊಗಳದಾಗಲಿ ಅದು ಪತ್ರಕರ್ತರದ್ದು ಕೈವಾಡ ತುಂಬ ದೊಡ್ಡದಿರುತ್ತೆ ಅದರಲ್ಲಿ ಹಾಗೆ ಮುಂಗಾರು ಮಳೆ ಟೈಮಲ್ಲೂ ಅಷ್ಟೇ ಪತ್ರಕರ್ತ ಮಿತ್ರರೆಲ್ಲ ಸೇರಿ ಒಂದು ನಮಗೊಂದು ಪಾರ್ಟಿ ಕೊಟ್ಟಿದ್ದರು ಹೂ ಕೊಟ್ಟಿದ್ದರು ಶ್ರೀಯುತ ಗಣೇಶ್ ಕಾಸರಗೋಡು ಅವರ ನೇತೃತ್ವದಲ್ಲಿ ಆ ಟೈಮಿಂದ ಶ್ಯಾಮ್ ಪರಿಚಯ ಮತ್ತು ಶ್ಯಾಮ್ಗೆ ನನಗೆ ತುಂಬ ಗುರು ಸಮಾನರಾಗಿದ್ದಿದ್ದು ವಿಜಯ ಸಾರಥಿ ಅವರು ಅವರು ಕೊಟ್ಟಿದ್ದರು ಹೂ ಸೊ ಅದೊಂದು ಹ್ಯಾಂಡ್ ಇನ್ ಹ್ಯಾಂಡು ತುಂಬ 5 ನಿಮಿಷ ಆದಮೇಲೆ ತಲೆ ಕೆಟ್ಟು ಹೋಗೋ ಸಿನಿಮಾಗೆ ಇನ್ನೇನು ಮಾಡ್ತೀರಪ್ಪ ನೀವು ಬೈತೀರಾ ಬಟ್ 200 ಸಿನಿಮಾಗಳ ಮೇಲೆ ನೀವು ಪ್ರತಿ ವರ್ಷ ನೋಡ್ತಿರಲ್ಲ ಅದು ಇನ್ನು ಎಂಥ ಪೇಷನ್ಸ್ ಇರಬೇಡ ನಿಮಗೆ ಅಂತ ಆ ಪೇಷನ್ಸ್ ಈ ಅವಾರ್ಡ್ಗಿಂತ ಜಾಸ್ತಿ ಆ ಪೇಷನ್ಸಿಗೆ ನಂದೊಂದು ರಾಯಲ್ ಸಲ್ಯೂಟ್ ತುಂಬ ಪೇಷನ್ಸ್ ಬೇಕು ಸಿನಿಮಾಗಳನ್ನ ನೋಡೋಕ್ಕೆ ಸೊ ಉದ್ಯಮದ ಮಾಧ್ಯಮದ ಇದ್ದೇ ಇರುತ್ತೆ ಇಷ್ಟು ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮುದ್ದಾಡ್ಕೊಂಡು 4ನೇ ವರ್ಷಕ್ಕೆ ಬಂದಿದ್ದೀರಿ ಇದು ಚಿರಸ್ಥಾಯಿಯಾಗಿ ಉಳಿಲಿ ಮತ್ತೆ ಮತ್ತೆ ನಡೀತಾನೆ ಇರಲಿ ಆಮೇಲೆ ತುಂಬ ಬೇರೆ ಲೆವೆಲ್ಲಿಗೆ ಯೋಚನೆ ಮಾಡಿ ಅವಾರ್ಡ್ಗಳು ಕೊಡ್ತೀರ ಅದೊಂದು ಬಹಳ ಖುಷಿ ಸಮಾಚಾರ ಸೊ ಇದು ಮತ್ತಷ್ಟು ಮಗದಷ್ಟು ಬೆಳೀಲಿ ಅಂತ ಒಬ್ಬ ನಾರ್ಮಲ್ ಪ್ರೇಕ್ಷಕಾಗಿ ನನ್ನ ಹಾರೈಕೆ ನಾವು ಅವಾರ್ಡ್ ನಾಮಿನೇಷನ್ ನಡೆಸುವ ಪ್ರಕ್ರಿಯೆಯಲ್ಲಿ ಒಂದು ತಮಾಷೆ ನಡೀತಾ ಇತ್ತು ಪ್ರತಿ ವರ್ಷ ನಾವು 2, 3, 4 ಅವಾರ್ಡ್ಗಳನ್ನ ಹೆಚ್ಚಿಗೆ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಈ ಸಾರಿ ಯಾವ್ದು ಮಾಡಬೇಕು ಅಂತ ಹೆಚ್ಚಿಗೆ ಮಾತಾಡ್ತಿರುವಾಗ ಒಂದು ತಮಾಷೆ ಆಗಿ ಬಂತು ಅತ್ಯುತ್ತಮ ಬೈಗುಳಕ್ಕೆ ಏನಾದರೂ ಅವಾರ್ಡ್ ಕೊಡೋದಾದ್ರೆ ಯೋಗರಾಜ್ ಭಟ್ರೆ ಕೊಡೋಣ ಅಂತ ಯಾಕೆ ಅಂತದೇನಾಯ್ತು ಮೊನ್ನೆ ಏನೋ ವೈರಲ್ ಆಯ್ತು ಸರ್ ನಿಮ್ಮ ಬೈಗುಳಗಳದ್ದು ಒಂದು ಯಾವುದೋ ವಿಡಿಯೋ ಸಕಾಗಿ ಅವಾರ್ಡ್ ಕೊಡೋಣ ಅಂತ ಅನಿಸ್ತು ಸರ್ ಆಡಿಯೋ ಇದು ನೀವು ನಿಮಗೆ ಶ್ಯಾಮಂಗೆ ಮಾತ್ರ ಹೊಳೆಯೋದು ಇದು ಸ್ನೇಹ ಎಲ್ಲಿರುತ್ತೋ ಅಲ್ಲಿ ಬೈಗುಳ ಇರುತ್ತೆ ಸೊ ಸ್ನೇಹಿತರಿಗೆ ಇಬ್ಬರಿಗೂ ಅವಾರ್ಡ್ ಬೈಟು ಮಾಡಿಕೊಡಿ